ನಮಸ್ಕಾರ ಅರಳುಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ ಬರೀ ಸ್ನೇಹಿತರೆ ನಾವು ಇವತ್ತು ಕೆಂಪು ಖಾರ ಹ್ಯಾಂಗ್ ಮಾಡೋದಂತ ನೋಡೋಣ ನಮ್ಮ ಉತ್ತರ ಕರ್ನಾಟಕದ ಇದೊಂದು ಖಾರದ ರೆಸಿಪಿ ಕೆಂಪು ಹಣ್ಣು ಮೆಣಸಿನ್ಕಾಯಿ ಇರ್ತಾವಲ್ಲ ರೀ ಅದ್ರದ್ದು ಈ ಥರ ಕೆಂಪು ಖಾರ ಮಾಡೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ ಈ ವಿಡಿಯೋ ಕೊನೆ ತನಕ ನೋಡಿರಿ ನಡುವ ಸ್ಕಿಪ್ ಮಾಡಬೇಡ್ರಿ ಇದು ಖಾರ ಒಂದು ವರ್ಷ ಇಟ್ಟು ಕೆಡಂಗಿಲ್ಲ ಆ ಟೈಪ್ ಮಾಡೋದ ಇದು ಹೆಂಗೆ ಮಾಡೋದು ಅಂತ ತೋರ್ಸ್ಕೊಡ್ತೀನಿ ಅದಕ್ಕೆ ಎಣ್ಣೆ ತೊಗೊಂಡಿನಂತ ಹೇಳ್ತೀನಿ ಬರ್ರಿ ಮೊದಲ ನಾವು ಈ ಥರ ಹಣ್ಣ ಕೆಂಪು ಮೆಣ್ಸಿನ್ಕಾಯಿ ತೊಗೊ ತೊಗೋಬೇಕಾಗ್ತದೆ ಈ ಥರ ಹಣ್ಣಾಗಿದ್ದು ಒಣಗಿರಬಾರ್ದವು ಹಸಿ ಮೆಣಸಿನಕಾಯಿ ಹಣ್ಣಾಗಿರ್ತಾವಲ್ಲ ಅವು ಹಣ್ಣು ಮೆಣಸಿನ್ಕಾಯಿನೇ ಇರಬೇಕು ಪೂರ್ತಿ ಹಣ್ಣಾಗಿರಬೇಕು ಈ ಥರ ಮೆತ್ತಗಿರಬೇಕು ಈ ಥರ ಹಣ್ಣು ಕೆಂಪು ಮೆಣಸಿನ್ಕಾಯಿ ತೊಗೋಬೇಕು ನಾವು ಮೊದಲ ತೊಗೊಂಡು ನಾವೆಲ್ಲ ಇದು ತುಂಬ ತೆಗೆದಿಟ್ಕೊಂಡಿನಿ ಈ ಥರ ಹಸಿರು ದಂಡಿಗೆ ತುಂಬಿರ್ತಾವಲ್ಲ ಅವೆಲ್ಲ ತೆಗ್ದು ಬಿಡಬೇಕು ತೆಗೆದು ಇಟ್ಕೋಬೇಕು ಇವು ಇವಾಗ ನೀರದು ಅದು ಏನೋ ಹಚ್ಚಿ ತೊಳಿಬಾರ್ದು ಮೊದಲೇ ತೊಳೆದು ಒಂದು ಕಟ್ ಕಾಟನ್ ಅದು ಬೆಳಗ್ಗೆ ಹಾ ಹಾಕಿ ವರ್ಷಿ ಇಟ್ಕೊಂಡಿರ್ಬೇಕು ನೀರಿನ ಅಂಶ ಅದಕ್ಕೆ ಮತ್ತೇನು ತೊಗೊಂಡಿನಿ ಅಂದ್ರೆ ಉಪ್ಪು ತೊಗೊಂಡಿನಿ ಒಂದು ಸ್ವಲ್ಪ ಎಷ್ಟು ಅಷ್ಟು ಹಾಕೋಬೇಕು ಉಪ್ಪು ಒಂದು ನಾನು ಆಮೇಲೆ ತೋರಿಸ್ತೀನಿ ನಾನು ಎಷ್ಟು ಹಾಕೊಂಡಿನಿ ಅಂತ ಮತ್ತೆ ಒಂದು ನೂರು ಗ್ರಾಮ್ನಷ್ಟು ಬೆಲ್ಲ ತೊಗೊಂಡಿನಿ ಒಂದು ಎರಡು ಬೆಳ್ಳುಳ್ಳಿ ಗಡ್ಡಿ ಈ ಥರ ಸೊಪ್ಪಿ ಎಲ್ಲ ಸುಲಿದು ಇಟ್ಕೊಂಡಿನಿ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸಿ ಹಣ್ಣು ತೊಗೊಂಡಿನಿ ಹುಣಸೆಯನ್ನ ಒಂದು ನಿಂಬೆಯನ್ನ ಕೈಯಾಗಿ ಹಿಡಿದ್ರೆ ಒಂದು ಆಗಬೇಕು ಅಷ್ಟು ತೊಗೊಂಡಿನಿ ಆಮ್ಯಾಗ ಒಂದು ಚಮಚದಷ್ಟು ಸಾಸಿವೆ ತೊಗೊಂಡಿನಿ ಒಂದು ಎರಡು ಚಮಚದಷ್ಟು ಜೀರಿಗೆ ತೊಗೊಂಡಿನಿ ಸ್ವಲ್ಪ ಹಿಂಗ್ ಬೇಕಾಗ್ತದೆ ಮತ್ತು ಒಂದು ಎಂಟರಿಂದ ಹತ್ತು ಚಮಚೆ ನಾನು ಎಣ್ಣೆ ತೊಗೊಂಡಿನಿ ನಂತರ ನಾವು ಏನು ಮಾಡ್ಬೇಕಂದ್ರೆ ಒಂದು ಗ್ಯಾಸಿನ ಮ್ಯಾಗ ನಾನು ಒಂದು ಪ್ಯಾನ್ ಇಟ್ಟೀನಿ ಅದ್ರಾಗ ಮೊದಲು ಒಂದು ಸ್ವಲ್ಪ ಹಣ್ಣ ಹುರಿದು ತಗೋಬೇಕಾಗ್ತದೆ ಒಂದು ಸ್ವಲ್ಪ ಒಂದು ಹಣ್ಣಿ ಎಣ್ಣೆ ಹಾಕಿ ಹುಣಸಿಯನ್ನು ನಂತರ ಬೆಳ್ಳುಳ್ಳಿ ಮತ್ತು ಜೀರಿಗೆ ಹುರಿದು ತಕೊಳ್ಳೋದು ನಾವು ಈ ಹುಣಸಿ ಈ ಕೆಂಪು ಖಾರ ಒಂದು ವರ್ಷ ಇಟ್ಟರೂ ಕೆಡೋಂಗಿಲ್ಲ ಈ ಥರ ಮಾಡಿ ಒಂದು ವರ್ಷದವರೆಗೂ ನಾವು ಇಟ್ಟು ತಿನ್ಬೋದು ನೀವು ರೊಟ್ಟಿ ಚಪಾತಿ ಹಣ್ಣದ ಜೊತೆ ಎಲ್ಲದ್ರ ಜೊತೆ ಭಾರಿ ಟೇಸ್ಟ್ ಆಗ್ತದೆ ಮತ್ತು ಈ ಚಟ್ನಿ ದೋಸೆ ಮ್ಯಾಗೂ ಹಚ್ಚಿ ಮಸಾಲೆ ದೋಸೆ ಮಾಡ್ಕೊಳ್ ಹಾಕೋ ಬರ್ತದೆ ದೋಸೆ ಮ್ಯಾಗ ಕೆಂಪು ಚಟ್ನಿ ಹಚ್ತಾರಲ್ಲ ಆ ಟೈಪ್ ದೋಸೆದ ದೋಸೆದ ಮ್ಯಾಗೆ ಹಚ್ಚಿನೂ ನಾವು ತಿನ್ ತಿನ್ಬೋದು ಅಗ್ದಿ ಟೇಸ್ಟ್ ಇರ್ತದೆ ಅಗ್ದಿ ಚಟ್ನಿದು ಒಂದು ಥರ ಅದ್ರದ್ದು ರುಚಿನೇ ಬೇರೆ ಒಂದು ಸಲ ನೀವು ಸ್ವಲ್ಪೇ ಯಾಕಾಗ ತಕ್ಕ ಬ ಕೆಂಪು ಹಣ್ಣು ಮೆಣಸಿನ್ಕಾಯಿ ನೀವು ಮಣ್ಣಿಯೊಳಗೆ ಹಸಿ ಮೆಣಸಿನಕಾಯಿ ತಂದಾಗ ಅವು ಒಂದೊಂದು ಸಲ ಕೆಂಪು ಆಗ್ತಾವೆ ಹಣ್ಣು ಹೊಡಿತಾವೆ ಅವು ತೆಗೆದಿಟ್ಟು ಮಾಡಿ ನೋಡಿರಿ ನೀವು ಹಣ್ಣಿನ ಮೆಣಸಿನ್ಕಾಯಿ ನಿಮ್ಗೆ ಎಲ್ಲಿನೂ ಸಿಗದೆ ಇದ್ರೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಕೆಂಪು ಮೆಣಸಿನ್ಕಾಯಿ ತೊಗೊಂಡಿನಿ ಅರ್ಧ ಜಿದು ನಾನಿಲ್ಲಿ ನಿಮ್ಗೆ ಎಲ್ಲ ಥರ ಪದಾರ್ಥ ಎಷ್ಟೆಷ್ಟು ಹಾಕೀನಿ ಅಂತ ಹೇಳಿಕತೀನಿ ಎರಡು ಬೆಳ್ಳುಳ್ಳಿ ಗಡ್ಡಿ ಸುಳ್ದು ಎರಡು ಚಮಚೆ ಜೀರಿಗೆ ತೊಗೊಂಡಿನಿ ಒಂದು ಚಮಚೆ ಸಾಸಿವೆ ಒಂದು ಎಂಟರಿಂದ ಹತ್ತು ಚಮಚೆ ಎಣ್ಣೆ ಮತ್ತು ಇದು ಅರ್ಧ ಕಿಲೋಕ ಒಂದು ನೂರಿಂದ ನೂರ ಐವತ್ತು ಗ್ರಾಮದಷ್ಟು ಬೆಲ್ಲ ತೊಗೊಂಡಿನಿ ಬೆಲ್ಲ ನೀವು ಸಿಹಿ ಖಾರ ಭಾಳ ಇದ್ದು ಅಂದರೆ ಸಿಹಿ ಹಾಕೋದು ಹೆಚ್ಚು ಕಮ್ಮಿ ನೀವು ಮಾಡ್ಕೋಬೋದು ಒಂದೊಂದು ಸಲ ಮೆಣಸಿನ್ಕಾಯಿ ಖಾರ ಭಾಳ ಇರ್ತಾವ ಆವಾಗ ನೀವು ಒಂದು ಸ್ವಲ್ಪ ಹುಳಿ ಮತ್ತು ಬೆಲ್ಲದ ಪ್ರಮಾಣ ಹೆಚ್ಚಿಗೆ ಮಾಡ್ಕೋಬೋದು ಈಗ ನಾವು ಇವು ಮೆಣಸಿ ಸ್ವಲ್ಪ ಹುರ್ಕೊಳ್ಳೋನು ಭಾಳ ಹುರಿದು ಬೇಡ ಕಪ್ಪು ಚಿಕ್ಕಿ ಅದು ಇದ್ರ ಮ್ಯಾಗೆ ಬೀಳಬಾರ್ದು ಸ್ವಲ್ಪ ಬೆಚ್ಚಗಾದ್ರೆ ಸಾಕು ಒಂದು ಎರಡು ಚಮಚ ಎಣ್ಣೆ ಹಾಕಿ ಇದು ಈ ಥರ ಒಂದು ಸ್ವಲ್ಪ ಹುರಿದ ತಗೊಂಡ್ಬಿಡೋನು ಕೈಗೆ ಒಂದು ಸ್ವಲ್ಪ ಬೆಚ್ಚಗೆ ಹತ್ತಿದ್ರೆ ಸಾಕು ಭಾಳ ಅಂತೂ ಹುರಿದು ಬೇಡದು ನಮ್ಮ ವಿಡಿಯೋ ನೋಡಿದವರು ಭಾಳ ಮಂದಿ ಸಬ್ಸ್ಕ್ರೈಬ್ ಮಾಡದೇ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ನಿಮ್ಗೆ ನಿಮ್ಗೆ ಇಷ್ಟವಾಗಿದ್ರೆ ಮತ್ತೊಬ್ರಿಗೆ ಸೇರ್ ಮಾಡಿರಿ ಈ ಥರ ಕೈಗೆ ಹಚ್ಚಿದ್ರೆ ಒಂದು ಸ್ವಲ್ಪ ಬೆಚ್ಚಗೆ ಹತ್ತಬೇಕು ನಾನೀಗ ರೀ ಆ ಟೈಪ್ ಆದರೆ ಸಾಕು ಈಗ ನಾವು ಎಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ ಇದಕ್ಕೆ ನೀರು ಹಚ್ಚೋದಿಲ್ಲ ಒಟ್ಟು ನೀರಿನ ಅಂಶ ಇರಬಾರ್ದು ನೀರಿನ ಅಂಶ ಇದ್ರೆ ಕೆಡ್ತದಿದು ಅದಕ್ಕೆ ಬೆಲ್ಲ ಮತ್ತು ನಾವು ಹುರಿದು ಇಟ್ಕೊಂಡಿದ್ದು ಜೀರಿಗೆ ಹಣ್ಣು ಮತ್ತು ಬೆಳ್ಳುಳ್ಳಿ ಹಾಕಿಟ್ಟು ಹಾಕೊಂಡಿದ್ದಾಯ್ತು ಈಗ ಉಪ್ಪು ಹಾಕೋಣ ನಾನು ಒಂದು ಅರ್ಧ ಕೆ ಜಿ ಮೆಣಸಿನ್ಕಾಯಿಗೆ ಒಂದು ನಾಲ್ಕು ಚಮಚದಷ್ಟು ಇದು ಹಾಕ್ಕೊಂಡಿನಿ ಉಪ್ಪು ಹಾಕ್ಕೊಂಡಿನಿ ಉಪ್ಪು ಮತ್ತು ಬೇಕಿದ್ರೆ ಬಾಯಿಗೆ ಒಂದು ಸ್ವಲ್ಪ ಹಚ್ಕೊಂಡು ಹಾಕೋಬೋದು ಕಡಿಮೆ ಮಾಡ್ಕೊಬೋದು ಈ ಥರ ಅಗ್ದು ಪೇಸ್ಟ್ ಮಾಡ್ಕೋಬೇಕಾಗ್ತದೆ ಇದು ಇದಕ್ಕೆ ನೀರು ಹಾಕೋದಿಲ್ಲ ನೀರು ಹಾಕೋಂಗಿಲ್ಲ ಮತ್ತು ಇದು ಪೇಸ್ಟ್ ಆಗ್ತೈತೆ ಅಂತ ಅನ್ಬೇಡ್ರಿ ಇದಕ್ಕೆ ಉಪ್ಪು ಹಾಕಿರ್ತೀವಿ ಆಮೇಲೆ ಮೆಣಸಿನ್ಕಾಯಿ ಸ್ವಲ್ಪ ಬಿಸಿ ಇರ್ತಾವೆ ಎಣ್ಣೆ ಅಂಶ ಉಪ್ಪಿನ ಅಂಶ ಉಪ್ಪ ಬೆಲ್ಲ ಎಲ್ಲ ಕುಡಿ ಇದು ನಾವು ಸ್ವಲ್ಪ ಬಹಳತನ ಗ್ರೈಂಡ್ ಮಾಡ್ತೇವೆ ಈ ಥರ ನೀರು ಬಿಟ್ಕೋತದ ಮತ್ತು ಸಣ್ಣಗೆ ಪೇಸ್ಟ್ ಆಗ್ತದೆ ಈಗ ನಾವು ಅದೇ ಪ್ಯಾನ್ ಮತ್ತು ಉಳ್ದಿದ್ದು ಎಣ್ಣೆ ಇಟ್ಕೊಂಡು ಎಣ್ಣೆ ಕಾಯ್ದ ನಂತರ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸ್ವಲ್ಪ ಚಟಪಟ ಅಂದ ನಂತರ ಒಂದು ಚಮಚದಷ್ಟು ಇಂಗಿನ ಪುಡಿ ಹಾಕ್ಕೊಂಡು ಇಂಗಿನ ಪುಡಿ ಹಾಕ್ಕೊಂಡು ನಂತರ ನಾವು ರುಬ್ಬಿಟ್ಕೊಂಡಿದ್ದು ನಾವು ಗ್ರೈಂಡ್ ಮಾಡಿಟ್ಕೊಂಡಿದ್ದು ಕೆಂಪು ಖಾರ ಹಾಕೊಳ್ಳೋಣ ಹಾಕ್ಕೊಂಡು ಇದು ಒಲೆ ಮ್ಯಾಗ ಸಣ್ಣ ಉರಿ ಮ್ಯಾಗ ಸ್ವಲ್ಪ ತಿರ್ವಡ್ಕೋಬೇಕಾಗ್ತದೆ ಇದು ಇದರೊಳಗಿಂದ ನೀರಿನ ಅಂಶ ಎಲ್ಲ ಹೋಗಬೇಕು ನೀರಿನ ಅಂಶ ಹೋಗೋವರೆಗೂ ನಾವು ಇದನ್ನು ಸ್ವಲ್ಪ ಬಯಸ್ಕೋಬೇಕಾಗ್ತದೆ ನೀರಿನ ಅಂಶ ಹೋಯ್ತು ಅಂದ್ರೆ ಇದು ಕೆಡಂಗಿಲ್ಲ ನೀರಿನ ಅಂಶ ಇತ್ತಪ್ಪ ಅಂದ್ರೆ ನೀವು ಹಂಗೆ ಇಟ್ಟರೆಪ್ಪ ಅಂದರೆ ಅದು ಏನಾಗ್ತದೆ ಮತ್ತು ಸ್ವಲ್ಪ ಕೆಡೋ ಚಾನ್ಸ್ ಇರ್ತದೆ ಅದಕ್ಕೆ ಇದು ನೀರಿನ ಅಂಶ ಹೋಗೋವರೆಗೂ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ನಾವು ಸಣ್ಣ ಉರಿ ಮ್ಯಾಗ ಇದನ್ನು ಬೇಯಿಸ್ಕೊಳ್ಳೋಣ ಈಗಿದು ನಮ್ಮದು ಒಂದು ನಾನು ಎರಡರಿಂದ ಮೂರು ಮೂರು ಅಥವಾ ನಾಲ್ಕು ನಿಮಿಷದವರೆಗೂ ನಾನು ಇದನ್ನು ಬೈಸಿದ್ದೀನಿ ಮೂರಿಂದ ನಾಲ್ಕು ನಿಮಿಷ ಬಯಸಬೇಕು ನೀವು ಅದು ಎಷ್ಟು ನೀರು ಬಿಟ್ಕೊಂಡಿತ್ತು ಅಷ್ಟು ನೋಡಿ ಅದು ಉದ್ರ ಉದ್ರೆ ಆಗೋವರೆಗೂ ಸ್ವಲ್ಪ ಬಯಸ್ಕೋರಿ ಅಂತ ಅದು ಆರಿದ ನಂತರ ಈ ಥರ ಗ್ಲಾಸಿನ ಒಂದು ಒಳಗೆ ಕಾಂಜಿನ ಒಳಗೆ ಈ ಥರ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀವು ಫ್ರಿಜ್ನಾಗೆ ಇಟ್ಬಿಡ್ರಿ ಅಥವಾ ಹೊರಗೆ ಇಡ್ರಿ ಎಲ್ಲಿಟ್ರೂ ಒಂದು ವರ್ಷವರೆಗೂ ಇದು ಕಡಿಯಂಗೆ ಕೆಡಂಗಿಲ್ಲ ಅಗದಿ ಚಲೋ ಇರ್ತದೆ ಮತ್ತು ಈ ಥರ ಇಟ್ಕೊಂಡು ನೀವು ತಿಂದ ನೋಡ್ರಿ ಅನಿಸ್ತದೆ ಅಂತ ಹೇಳ್ರಿ ನಿಮ್ಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಲೈಕ್ ಸೇರ್ ಮಾಡೋದು ಮರಿಬೇಡ್ರಿ ಬೆಲ್ ಐಕೌಂಡ್ ಪ್ರೆಸ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಇಂಥದೇ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು